ಇದು ನೀವು ಹೇಳ್ತಿರೋ ಸತ್ಯ. ಕೆಲವರು ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನಂತ ಅಂಶಗಳು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಇಲ್ಲ ಅವರೇ ಮುಖ್ಯಮಂತ್ರಿ ಮುಂದುವರಿಯಬೇಕು ಅಂತ ಇನ್ನು ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೆಲವರು ದೆಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದರು. ಬಸವನಗೌಡರು ಮೊದಲನೇ ಸಾರಿ ಸ್ಟೇಟ್ಮೆಂಟ್ ಕೊಟ್ಟ, ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ, ಈ ರೀತಿ ದಯವಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ. ಅದೇ ರೀತಿ ಇವರು ಯೋಗೇಶ್ವರ ಅವರು ಹೇಳಿದಂಥ ಸಂದರ್ಭದಲ್ಲಿ ಮೂರು ಪಕ್ಷದ ಸರ್ಕಾರ ಇದು ಅನ್ನಂತ ಮಾತಾಡಿದಾಗ ಅವರು ನೇರವಾಗಿ ಹೇಳಿದೆ, ನೀವು ಪಕ್ಷದಲ್ಲಿ ಇರಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ. ಅದಾದ ನಂತರ ರೇಣುಕಾಚಾರ್ಯರು ಹೇಳಿದೆ, ಅವರು ಸಹಿ ಸಂಗ್ರಹ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಯಾವ ಕಾರಣಕ್ಕೂ ಸಹಿ ಸಂಗ್ರಹ ಮಾಡಬಾರ್ದು, ಇದನ್ನು ಅವ್ರು ಹೇಳಿದೆ. ಹಂಗಾಗಿ ರೇಣುಕಾಚಾರ್ಯ ಇರ್ಬೋದು, ಯೋಗೇಶ್ವರ್ ಇರ್ಬೋದು, ಬಸವನಗೌಡರು ಇರ್ಬೋದು, ನಮ್ಮ ಪಕ್ಷದಲ್ಲಿ ನಾಲ್ಕು ಗೋಡೆ ಮಧ್ಯೆ ಯಾವ ಹಿರಿಯರ ಹತ್ರ ಹೇಳಿ ಅವರ ಸಮಸ್ಯೆ ಬಗ್ಗೆ ಪರಿಹಾರ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ. ಹೇಳ್ರಿ, ನನಗಿಂತ ಪಾರ್ಟಿ ದೊಡ್ಡದು, ದೊಡ್ಡ ತುಂಬ ಇದ್ದಾರೆ, ಮುಖ್ಯಮಂತ್ರಿ ಇವರೇ ಇರಬೇಕು, ಬದಲಾವಣೆ ಮಾಡಬೇಕು, ಇದನ್ನ ಹೇಳೋಷ್ಟು ದೊಡ್ಡವನು ನಾನಲ್ಲ. ಪಕ್ಷ ಏನು ತೀರ್ಮಾನ ತಗೊಳತ್ತೆ ಅದಕ್ಕೆ ನಾನು ಬದ್ಧ. ಪಕ್ಷ ತೀರ್ಮಾನ ಅಂದ ತಕ್ಷಣ ಇನ್ನೇನು ಮತ್ತೆ ಬಿಡಿಸ್ಬಿಡಿಸಿ ಹೇಳ, ಪಕ್ಷ ತೀರ್ಮಾನವೇ ಅಂತಿಮ. ಕೇಳ್ರಿ, ನಾನ್ ನೂರು ಸರಿ ಹೇಳಿದ್ದೀನಿ, ಇವ್ರು 17 ಜನ ಏನ್ ಬಂದಿದ್ದಾರೆ ಅವ್ರನ್ನ ಮಂತ್ರಿ ಮಾಡಬೇಕು, ಅವ್ರ ಋಣವನ್ನು ತೀರಿಸಬೇಕು, ಇದೇ ಪದಗಳು ಬಳಸಿದ್ದೀನಿ ನಾನು. ಆ 17 ಜನದ ಬಗ್ಗೆ ಏನಾದರೂ ಕೂಡ ವ್ಯತ್ಯಾಸಗಳು ಹೇಳಿದ್ರೆ ಬಹಳ ದೊಡ್ಡ ತಪ್ಪಾಗುತ್ತೆ. ನಾನು ಯಾವ ಕಾರಣಕ್ಕೂ ಹೇಳೋ ಪ್ರಶ್ನೆ ಇಲ್ಲ. ನಿನ್ನೆ ನಾನಲ್ಲಿ ಉತ್ತರ ಕನ್ನಡದಲ್ಲಿ ಶಿರ್ಸಿನಲ್ಲಿ ಮಾತಾಡ್ಬೇಕಾದ್ರೆ ಏನು ಹೇಳಿದೆ ಅಂದರೆ, ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮಗೆ ರಾಜ್ಯ ಜನ ನೀವು ಅಧಿಕಾರ ಮಾಡಿ ಅಂತ ಆದೇಶ ಮಾಡಿದ್ರು, ಪೂರ್ಣ ಬಹುಮತ ಕೊಡಲಿಲ್ಲ.